ಮನೋಬಂಧತ್ ವೇದಿಕೆಯಿಂದ ಇಡೀ ರಾಜ್ಯ ತುಂಬ ನಾಗರ ಪಂಚಮಿಯನ್ನು ನಾವು ಬಸವ ಪಂಚಮಿಯಾಗಿ ಪರಿವರ್ತನೆ ಆಗಿ ಮಾಡ್ತೀವಿ. ಕಾರಣ ಅಂದರೆ ಹಿಂದೆ ಕೂಡ ಬಸವನವ್ರು ಹೇಳಿದ್ರು, ಅವರು ಅದು ಮಾಡೋದು ಕೂಡ ಸರಿಯಲ್ಲ ಅಂತ ವಚನಗಳಲ್ಲಿ ಹೇಳಿದ್ದಾರೆ ಅವರು. ಇನ್ನೂ ಜನ ಅದನ್ನು ಮೂಢನಂಬಿಕೆಯಲ್ಲಿ ಮೌಢ್ಯದಲ್ಲಿದ್ದಾರೆ. ಬದಲಾವಣೆಗೆ ನಾವು ಒಂದು ಪ್ರಯೋಗ ಮಾಡ್ತಾಯಿದ್ದೀವಿ. ಇದೇ ಎರಡಕ್ಕೆ ಅದನ್ನು ನಾಗರ ಪಂಚಮಿ ಬದಲಾಗಿ ಬಸವ ಪಂಚಮಿ ಅಂತ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತೀವಿ. ಇದು ವರ್ಷ ಕೂಡ ಮಾಡಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತ ಕುರಿತು ಹೇಳಿದ್ದೀವಿ. ಮತ್ತು ಈ ಕಾರ್ಯಕ್ರಮ ಆಚರಣೆ ಮಾಡಲಿಕ್ಕೆ ಏನು ಪ್ರಗತಿಪರ ಚಿಂತಕರಿದ್ದಾರೆ? ಕಳೆದ ಸಾರಿ ಭಾಳಷ್ಟು ಸ್ವಾಮೀಜಿಗಳು ಕೂಡ ತಮ್ಮ ಮಠದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಭಾಳಷ್ಟು ರಾಜ್ಯ ತುಂಬ ಅವರಾಗಿ ಸ್ವಯಂ ಪ್ರೇರಿತವಾಗಿ. ಸೊ ಅವ್ರು ಮುಂದೆ ಬಂದು ಅವರು ಮಾಡಬೇಕಂತ ನಾವು ಮತ್ತೆ ವಿನಂತಿ ಮಾಡ್ಕೊಳ್ತೀವಿ. ನೀವು ಹೇಳಿದಂಗೆ ಇದು ಸಿದ್ದರಾಮ ಅವರ 75ನೇ ಅಮೃತ ಮಹೋತ್ಸವ ಕೂಡ ಭಾಳ ಜೋರಾಗಿ ತಯಾರಿ ಮಾಡ್ತಾ ಇದ್ವಿ. ಒಂದು ಐತಿಹಾಸಿಕ ದೊಡ್ಡ ಕಾರ್ಯಕ್ರಮ ಭಾಳ ದಿನಗಳ ನಂತರ ದಾವಣಗೆರೆಯಲ್ಲಿ ಆಗ್ತಾ ಇದೆ. ಸೊ ನಮ್ಮ ಜಿಲ್ಲೆಯಿಂದ ಕೂಡ ಸಾಕಷ್ಟು ಜನ ಆ ಕಾರ್ಯಕ್ರಮ ಕೂಡ ಭಾಗವಹಿಸ್ತಿದ್ದಾರೆ. ರಾಜ್ಯೋತ್ಸವದ ನಿತ್ಯವಾಗಿ ರಾಜ್ಯಾದ್ಯಂತ ಧ್ವಜಾರೋಹಣ ಮನೆ 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 ಧ್ವಜಾರೋಹಣಂತ ಒಂದು ಬಿಜೆಪಿ ಅಭಿಯಾನ ಅದನ್ನು ಮಾಡ್ತಿದ್ದಾರೆ. ಅದರ ಪ್ರಯುಕ್ತವಾಗಿ ನಾವು ಕೂಡ ಬೆಂಗಳೂರಲ್ಲಿ ಆಗಸ್ಟ್ 15ಕ್ಕೆ 100,000 ಜನ ಸೇರಿ ಒಂದು ರಾಷ್ಟ್ರಧ್ವಜ ಹಿಡ್ಕೊಂಡು ನಾವು ಪಾದಯಾತ್ರೆ ಬೆಂಗಳೂರಲ್ಲಿ ಮಾಡ್ತಾಯಿದ್ದೀವಿ. ಯಾಕಂದರೆ BJP ಅವ್ರಿಗೆ ಯಾವುದೇ ರೀತಿಯಿಂದ ತಿರಂಗ ಜೆಂಡ ಹರಿಸುವಂಥದ್ದು ಅವರಿಗೆ ಅಧಿಕಾರ ಇಲ್ಲ. ಯಾಕಂದರೆ ಅವ್ರು ಸ್ವತಂತ್ರದಲ್ಲಿ ಕೂಡ ಭಾಗವಹಿಸಿಲ್ಲ. ಅವರು ಸ್ವತಂತ್ರ ಸಂಗ್ರಾಮದಲ್ಲಿ BJP ಅವರು ಭಾಗವಹಿಸಿದ ಒಂದೇ ಉದಾಹರಣೆಗಳು ಕೂಡ ಇಲ್ಲ. ಹೀಗಾಗಿ ಅದನ್ನು ಹೈಜಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದ್ರ ಪ್ರಯುಕ್ತವಾಗಿ ನಾವು ಜನರಿಗೆ ಹೇಳುವಂಥ ಪ್ರಯತ್ನ ಮಾಡ್ತೇವೆ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.